ದೇಶದೆಲ್ಲೆಡೆ ಬ್ಯಾಂಕ್ ಸಿಬ್ಬಂದಿಗಳಿಗೆ 4 ದಿನಗಳ ಸರಣಿ ರಜೆ ಸಿಗಲಿದೆ. ನಾಳೆಯಿಂದ ಮೇ 2ರ ತನಕ ಸಿಗಲಿದೆ. ಗ್ರಾಹಕರು ಇವತ್ತೇ ಬ್ಯಾಂಕ್ ವ್ಯವಹಾರಗಳನ್ನು ಮುಗಿಸಿಕೊಂಡರೆ ಒಳ್ಳೆಯದು ಅನಿಸುತ್ತದೆ. ಕೊನೆಗೂ ಎಟಿಎಂನಲ್ಲೂ ಹಣ ಸಿಗಲಿಲ್ಲ ಎಂದರೂ ದೂರುವುದಾದರೂ ತಪ್ಪುತ್ತದೆ. ಚೆಕ್ ಕ್ಲಿಯರೆನ್ಸ್ ನಗದು ಜಮೆಗೆ ತೊಂದರೆ ಆಗಬಹುದು. ಎಟಿಎಂಗಳಲ್ಲಿಯೂ ಹಣದ ಕೊರತೆ ಉಂಟಾಗುವ ಸಾಧ್ಯತೆಯನ್ನು ಕೂಡ ಇರಬಹುದು. ಸಾಲು ಸಾಲು ರಜೆಯ ಜೊತೆಗೆ ಬ್ಯಾಂಕ್ ಸಿಬ್ಬಂದಿಯ ರಜೆ ಹಾಕಿದ್ದರೆ ಪರಿಸ್ಥಿತಿ ಕಷ್ಟವಾಗುತ್ತದೆ. ಏಪ್ರಿಲ್ 28 ನಾಲ್ಕನೇ ಶನಿವಾರ, ಏಪ್ರಿಲ್ 29 ಭಾನುವಾರ, ಏಪ್ರಿಲ್ 30 ಸೋಮವಾರ, ಮೇ 1 ಕಾರ್ಮಿಕ ದಿನಾಚರಣೆ. ಮೇಲೆ ತಿಳಿಸಿದ ರಜೆ ದಿನಗಳನ್ನು ಗಮನದಲ್ಲಿಟ್ಟುಕೊಂಡು ವ್ಯವಹಾರ ನಡೆಸುವುದು ಉತ್ತಮ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.